ಸ್ಟೂಡೆಂಟ್ಸ್, ಇದು 2019 ಕ್ವಶನ್ ಪೇಪರ್ ಅಲ್ಲೇ ಸೆಕ್ಷನ್ ಸಿ ನಲ್ಲಿ ಎರಡು ಕ್ವಶನ್ ಕೇಳಿದಾನೆ. ಓಕೆನಾ, 11A 11B ಅಂತ ಹೇಳಿ ಎರಡು ಕ್ವಶನ್ ಗೆ 14 ಮಾರ್ಕ್ಸ್, ಒಂದೊಂದು ಕ್ವಶನ್ ಗೆ 7 ಮಾರ್ಕ್ಸ್. ಫಸ್ಟ್ ಒಂದು ಕ್ವಶನ್, ಈ ಕ್ವಶನ್ ಓದ್ಬಿಡ್ತೀನಿ. ದಿ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎಕ್ಸ್ ಲಿಮಿಟೆಡ್ ಅಂಡ್ ವೈ ಲಿಮಿಟೆಡ್ ಆಸ್ ಆನ್ 31st March 2019 ಅಂತ ಹೇಳ್ತಾರೆ. ನೋಡಿ, ನಮಗೆ ಕೊಟ್ಟಿರೋ ಡೇಟ್ ಯಾವ್ದಪ್ಪ ಅಂದ್ರೆ 31st March 2019, ಇದು ಕ್ಲೋಸಿಂಗ್ ಡೇಟ್. ಓಕೆನಾ, ಅವ್ರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋ ಡೇಟ್ ಯಾವ್ದು? 31st March 2019. ನೋಡಿ, ಯಾವಾಗ್ಲೂ ಅಷ್ಟೇ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋ ಡೇಟ್ ಅಂತ ಹೇಳಿದ್ರೆ ಅದು ಎಂಡ್ ಆಫ್ ದ ಇಯರ್ ಅಂತ ಅರ್ಥ. ಏನದು? ಲಯಬಿಲಿಟೀಸ್ ಅಸೆಟ್ಸ್ ಕೊಟ್ಟಿದ್ದಾನೆ, ಎಕ್ಸ್ ಕಂಪನಿದು ವೈ ಕಂಪನಿದು. ಶೇರ್ಸ್ ಆಫ್ 10 each, 10 lakh, 4 lakh, ಜನರಲ್ ರಿಸರ್ವ್ 1/4/2018 ಅಂತ ಹೇಳ್ತಾ ಇದ್ದಾನೆ. 1/4/2018 ಎಕ್ಸ್ ಮತ್ತೆ ವೈ ಕೊಟ್ಟಿದ್ದಾನೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2018 ಅಂತ ಹೇಳ್ತಾರೆ. ಅಲ್ಲಿಗೆ 31st March 2019 ಅಂದ್ರೆ ಓಪನಿಂಗ್ ಯಾವತ್ತಾಗಿರುತ್ತಪ್ಪ? 1/4/2018 ಆಗಿರುತ್ತೆ. ಓಕೆನಾ, ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 2018-19 ಅಂದ್ರೆ ಕರೆಂಟ್ ಇಯರ್ ಪ್ರಾಫಿಟ್. 18-19 ಅಂತ ಹೇಳಿದ್ರೆ ಇದು ಈ ವರ್ಷದ ಪ್ರಾಫಿಟ್ ಅಂತ ಅರ್ಥ. ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್ ಇನ್ 30,000 ಶೇರ್ಸ್ ಆಫ್ ವೈ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಕ್ಸ್ ಕಂಪನಿ ವೈ ಕಂಪನಿದು 60,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ತಾರೆ. ಎಷ್ಟು? 60,000 ಶೇರ್ಸ್, ಸಾರಿ 30,000 ಶೇರ್ಸ್. ಕರೆಕ್ಟಾ? ಎಸ್ ಆರ್ ನೋ? ಓಕೆ. ಆಮೇಲೆ ಸ್ಟಾಕ್ ಕೊಟ್ಟಿದ್ದಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಲಾಸ್ಟ್ ಪ್ಯಾರಾಗ್ರಾಫ್ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ ಲಿಮಿಟೆಡ್ ಪರ್ಚೇಸ್ ದ ಶೇರ್ಸ್ ಆಫ್ ವೈ ಲಿಮಿಟೆಡ್ ಆನ್ 1/7/2018 ಅಂತ ಹೇಳ್ತಾರೆ. ಅಲ್ಲಿಗೆ ಇದ್ರ ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಕರೆಕ್ಟಾ? ನಾನು ಆವಾಗಲೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ, 1/7 ಅಂತ ಹೇಳಿದ್ರೆ 30th of June 2018 ಅಂತ ಅರ್ಥ. ಅಲ್ಲಿಗೆ 1/4/2018 ಅಲ್ಲಿ ಹಿಂದೆ ಎಲ್ಲ ಇರೋದೆಲ್ಲ ಎಲ್ಲಿಗೆ ಬರುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಗೆ. 1/7 ಇಂದ ಬಂದಿರೋದೆಲ್ಲ ರೆವಿನ್ಯೂ ಪ್ರಾಫಿಟ್ ಬರುತ್ತೆ. ಕರೆಕ್ಟಾ? ಈಗ ಇದೆಲ್ಲ ಗೊತ್ತಾಯ್ತು. ಈಗ ಬ್ಯಾಲೆನ್ಸ್ ಶೀಟ್ ಎಕ್ಸ್ ಕಂಪನಿದು ವೈ ಕಂಪನಿ ಕೊಟ್ಟಿದಾರಲ್ವಾ, ಇಲ್ಲಿ ಅವನ್ ಏನ್ ಹೇಳ್ತಾ ಇದ್ದಾನೆ? ಎಕ್ಸ್ ಲಿಮಿಟೆಡ್ ಪರ್ಚೇಸ್ ದ ಶೇರ್ಸ್ ಆಫ್ ವೈ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾನೆ. ಎಷ್ಟು 1,000 ಶೇರ್ಸ್ ಪರ್ಚೇಸ್ ಮಾಡಿದಾನಂತೆ ಎಕ್ಸ್ ಕಂಪನಿ ವೈ ಕಂಪನಿ ಕೊಟ್ಟಿದಾನ? ಬ್ಯಾಲೆನ್ಸ್ ಶೀಟ್ ಅಲ್ಲಿದೆ ನೋಡಿ, ಅಸೆಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ 30,000 ಶೇರ್ಸ್ ಆಫ್ ವೈ ಲಿಮಿಟೆಡ್ ಅಂತ ಹೇಳಿ ಅಮೌಂಟ್ ಎಲ್ಲಿರೋದು? ಎಕ್ಸ್ ಕಾಲಮ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಏನು? ಎಕ್ಸ್ ಕಂಪನಿ ವೈ ಕಂಪನಿ ಇದನ್ನ ಪರ್ಚೇಸ್ ಮಾಡಿದ್ದಾನೆ. ಅಲ್ಲಿಗೆ ಎಕ್ಸ್ ಕಂಪನಿಗೆ ಇನ್ವೆಸ್ಟ್ಮೆಂಟ್ ತಾನೆ, ಅದು ಅಸೆಟ್ ತಾನೆ. ನಿನ್ ಕಂಪನಿ ಶೇರ್ಸ್ ನಾನು ಪರ್ಚೇಸ್ ಮಾಡಿದೀನಿ ಅಂದ್ರೆ ನನಗೆ ಅಸೆಟ್ ಅದು. ಹೌದು ತಾನೆ? ಎಸ್ ಆರ್ ನೋ? ಈಗ ರೇಷಿಯೋ ಹೆಂಗ್ ಸರ್ ಮಾಡೋದು ನೋಡಿ. ವೈ ಕಂಪನಿನಲ್ಲಿ ಟೋಟಲ್ ಎಷ್ಟಪ್ಪ ಇದೆ ಶೇರ್ ಕ್ಯಾಪಿಟಲ್? 4 lakhs. ಡಿವೈಡೆಡ್ ಬೈ ಒಂದು ಶೇರ್ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ದಾನಪ್ಪ? 10 rupees ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಒಟ್ಟು ಎಷ್ಟು 1,000 ಶೇರ್ಸ್ ಬರುತ್ತಪ್ಪ? 40,000 ಶೇರ್ಸ್ ಬರ್ತಾ ಇದೆ. ಕರೆಕ್ಟ್ ಏನ್ರಾ? ಕರೆಕ್ಟ್. ಈ 40,000 ಶೇರ್ಸ್ ಅಲ್ಲಿ ಎಕ್ಸ್ ಕಂಪನಿ ಎಷ್ಟು ಪರ್ಚೇಸ್ ಮಾಡ್ತಾ ಇದೆ ಅಂತೆ? 30,000 ಶೇರ್ಸ್ ಪರ್ಚೇಸ್ ಮಾಡ್ತಾ ಇದೆ. 40,000ರಲ್ಲಿ 30,000 ಎಕ್ಸ್ ಪರ್ಚೇಸ್ ಮಾಡಿದ್ರೆ ಇನ್ನು ವೈ ಹತ್ರ ಎಷ್ಟಿರುತ್ತೆ? 10,000 ಶೇರ್ಸ್ ಉಳಿಯುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ರೇಷಿಯೋ ಎಷ್ಟು ಬಂತು? 3:1. 4-0 ಹೊಡೆದಾಕಿದ್ರೆ 3:1 ಇಸ್ ದ ರೇಷಿಯೋ. ಎಸ್ ಆರ್ ನೋ? ಯಾವಾಗ ಪರ್ಚೇಸ್ ಮಾಡಿರೋದಂತೆ? 1/7/2018 ಅಲ್ಲಿ. ಅಲ್ಲಿಗೆ 1/7/2018 ಹಿಂದೆ ಏನೇ ರಿಸರ್ವ್ ಇರ್ಲಿ, ಏನೇ ಪ್ರಾಫಿಟ್ ಇರ್ಲಿ, ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಹೋಗುತ್ತೆ. 1/7 ಆದ್ಮೇಲಿಂದ ಏನೇ ರಿಸರ್ವ್ ಇರ್ಲಿ, ಏನೇ ಪ್ರಾಫಿಟ್ ಇರ್ಲಿ, ಎಲ್ಲ ಎಲ್ಲ ಹೋಗುತ್ತೆ? ರೆವಿನ್ಯೂ ಪ್ರಾಫಿಟ್ ಹೋಗುತ್ತೆ. ಕರೆಕ್ಟಾ? ಈಗ ನೋಡೋಣ ಕ್ಯಾಪಿಟಲ್ ಪ್ರಾಫಿಟ್ ಹೇಗೆ ಅಂತ. ನೋಡಿ, ಲಯಬಿಲಿಟಿ ಸೈಡ್ ಅಲ್ಲಿ ಎಕ್ಸ್ ಕಂಪನಿ ಏನು ನೋಡಕ್ ಹೋಗ್ಬಿಡಿ ದಯವಿಟ್ಟು, ವೈ ಕಂಪನಿ ಮಾತ್ರ ನೋಡ್ಬೇಕು. ವೈ ಕಂಪನಿ ಜನರಲ್ ರಿಸರ್ವ್ 1/4/18 ಎಷ್ಟಿದ್ಯಪ್ಪ? ಎಕ್ಸ್ ವೈ ಅಲ್ಲಿ 1 lakh rupees ಇದೆ. ಕರೆಕ್ಟಾ? ಹಾಗಾದ್ರೆ 1/4/2018 ಅಂದ್ರೆ ಅದು ಯಾವ ವರ್ಷದ್ದು? ಹಿಂದಿನ ವರ್ಷ. ಕರೆಕ್ಟಾ ರಂಜಿತ್? ಕರೆಕ್ಟ್. ಹಾಗಾದ್ರೆ ಇಲ್ಲಿ ಫಸ್ಟ್ ಜನರಲ್ ರಿಸರ್ವ್ 1/4/2018 ಅಲ್ಲಿ ಒಟ್ಟು ಎಷ್ಟಿದೆ ಅಂತಪ್ಪ? 1 lakh rupees ಇದೆ. ಕರೆಕ್ಟಾ? ಹಾಗೆ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ನೋಡಿ, ಅದು ಯಾವ ಡೇಟ್ ಅಲ್ಲಿ ಇದೆ? 1/4/2018. ಅದು ಕೂಡ ಯಾವತ್ತಿತ್ತು? ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ವರ್ಷದ್ದು. ಎಷ್ಟದು? 40,000 ರೂಪಾಯಿ. ಕರೆಕ್ಟಾ? ನೆಕ್ಸ್ಟ್ ಕರೆಂಟ್ ಇಯರ್ ಪ್ರಾಫಿಟ್ ಅಂತ ಇದೆ. ಇದ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆಯಪ್ಪ? 3 ಲಕ್ಷ ರೂಪಾಯಿ ಇದೆ. ಎಷ್ಟಿದೆಯೋ ಅದು ಯಾವ ಡೇಟ್ ಇಂದ? 1/4/2018 ಇಂದ. ಓಕೆನಾ? 31st March 2019 ವರೆಗೂ ಇರೋ ಪ್ರಾಫಿಟ್. ಆದ್ರೆ ಪರ್ಚೇಸ್ ಮಾಡಿರೋ ಡೇಟ್ ಯಾವುದು? 1/7. ಅಂದ್ರೆ April 2018 ಇಂದ July 2018 ಅಥವಾ June 2018 ವರೆಗೂ. ಹೌದಾ? ಎಷ್ಟು ವರ್ಷ, ಎಷ್ಟು ತಿಂಗಳು ಬರುತ್ತೆ? ಏಪ್ರಿಲ್, ಮೇ, ಜೂನ್, 3 ತಿಂಗಳು. ಅಲ್ಲಿಗೆ 30th of June 2018 3 ಲಕ್ಷ ರೂಪಾಯಿನಲ್ಲಿ ಇಂಟು 3 ತಿಂಗಳದ್ದು ಎಷ್ಟು ಬರುತ್ತಪ್ಪ? 75,000 ರೂಪಾಯಿ. ಎಂತದದು? ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ. ಹಾಗಾದ್ರೆ ಒಟ್ಟು ಎಷ್ಟು ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ? 2,15,000 ಬರ್ತಾ ಇದೆ. ಇದರಲ್ಲಿ ಎಚ್ ಕಂಪನಿಗೆ ಎಷ್ಟು ಶೇರ್ ಇದೆ? ಎಚ್ ಅಲ್ಲ, ಯಾವ್ದದು? ಎಕ್ಸ್ ಮತ್ತೆ ವೈ. ಎಕ್ಸ್ ಎಸ್ ಇದೆಯಪ್ಪ? 3/4. ಕರೆಕ್ಟಾ? 2,15,000 × 3/4 2,15,000 × 1/4 1,61,250. ಇದು ಎಕ್ಸ್. ವೈ ಬರುತ್ತಪ್ಪ? 753,750. ಬರ್ತೇನಪ್ಪ? ಅರ್ಥ ಆಯ್ತೇನಪ್ಪ? ಸಿ, ಯಾವಾಗ್ಲೂ ಅಷ್ಟೇ, ವೈ ಕಂಪನಿ ಇದೆ ನೋಡ್ಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ವೈ ಕಂಪನಿ ಇದು ರಿಸರ್ವ್ 1/4/18 ಅಂತ ಹೇಳಿದ್ದಾನೆ. 1/4/18 ಅಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ. ಹೌದಾ? ಅದು ಎಲ್ಲಿಂದ ಬಂದಿರುತ್ತೆ? ಅದು ಹೋದ ವರ್ಷದಿಂದ ಬಂದಿರುತ್ತೆ. ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/18 ಅಂತ ಹೇಳ್ತಾನೆ. ಅದು ಎಲ್ಲಿಂದ ಬಂದಿರುತ್ತೆ? ಅದು ಹಿಂದಿನ ವರ್ಷದಿಂದ ಬಂದಿರುತ್ತೆ. ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ಏನು? 18-19 ಅಲ್ಲಿ ಅರ್ನ್ ಮಾಡಿರೋ ಪ್ರಾಫಿಟ್. ಆದ್ರೆ ಈ ಮಧ್ಯದಲ್ಲಿ ಎಕ್ಸ್ ಕಂಪನಿ ಏನ್ ಮಾಡಿದೆ? ಪರ್ಚೇಸ್ ಮಾಡಿದೆ. ಹೌದಾ ಇಲ್ವೋ? ಹಾಗಾದ್ರೆ ಎಕ್ಸ್ ಕಂಪನಿ ಇನ್ವಾಲ್ವ್ಮೆಂಟ್ ಇಲ್ಲದ ಹಾಗೆ 3 ಮಂತ್ಸ್ ಪ್ರಾಫಿಟ್ ಅದು ಕ್ಯಾಪಿಟಲ್ ಪ್ರಾಫಿಟ್ ಬರ್ತಾ ಇದೆ. ಈಗ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಏನು ರಿಸರ್ವ್ ಇಲ್ಲ, ಯಾಕೆಂದ್ರೆ ಇರೋ ರಿಸರ್ವ್ ವೈ ಕಂಪನಿ ಎಲ್ಲ ಎಲ್ಲೋಗಿದೆ? ಅದು ಕ್ಯಾಪಿಟಲ್ ಪ್ರಾಫಿಟ್ ಹೋಗಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/18 ಅದೆಲ್ಲ ಹೋಗಿ ಎಲ್ಲೋಗಿದೆ? ಕ್ಯಾಪಿಟಲ್ ಪ್ರಾಫಿಟ್ ಹೋಗಿದೆ. ಹಾಗಾದ್ರೆ ಬರುವಂತದ್ದು ಏನು? ಕರೆಂಟ್ ಇಯರ್ ಪ್ರಾಫಿಟ್ ಮಾತ್ರ. ಕರೆಕ್ಟ್? ಹಾಗಾದ್ರೆ ಕರೆಂಟ್ ಇಯರ್ ಪ್ರಾಫಿಟ್, ಹೌದಾ, ಎಲ್ಲಿಂದ? 1/7/18 ಇಂದ 31st March 2019 3 ಲಕ್ಷ ರೂಪಾಯಿನಲ್ಲಿ 9/12 ಅಂದ್ರೆ 2,25,000 ರೂಪಾಯಿ ಬರುತ್ತೆ. ಕರೆಕ್ಟ್ ಏನಪ್ಪ? ಈ 2,25,000 ರೂಪಾಯಿ ಯಾರಾದ್ರು ಬರುತ್ತೆ? ಎಕ್ಸ್ ಗೆ ಮತ್ತೆ ವೈ ಗೆ. ಎಕ್ಸ್ ಗೆ ಬರುತ್ತೆ 2,25,000 × 3/4 2,25,000 × 1/4 168,750 ಕರೆಕ್ಟಾ? ಅಲ್ಲಿಗೆ ರೆವಿನ್ಯೂ ಪ್ರಾಫಿಟ್ ಬಂತು, ಕ್ಯಾಪಿಟಲ್ ಪ್ರಾಫಿಟ್ ಬಂತು. ಅವನು ಕೇಳಿರೋದೇನೋ? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಎ 1/4 ಶೇರ್ ಆಫ್ ಶೇರ್ ಕ್ಯಾಪಿಟಲ್ ಇನ್ ವೈ ಲಿಮಿಟೆಡ್. ಕರೆಕ್ಟ್ ಏನಪ್ಪ? ಒಟ್ಟು 4 ಲಕ್ಷ ರೂಪಾಯಿ ಇರೋದು ಒಟ್ಟು ಶೇರ್ ಕ್ಯಾಪಿಟಲ್. ಅದರಲ್ಲಿ 1/4 ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಕರೆಕ್ಟ್ ಏನಪ್ಪ? ಎರಡನೇದು 1/4 ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಇನ್ ವೈ ಲಿಮಿಟೆಡ್ ಎಷ್ಟಪ್ಪ ಇದೆ? 53,750. ನೆಕ್ಸ್ಟ್ ಸಿ 1/4 ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ ಇನ್ ವೈ ಲಿಮಿಟೆಡ್ ಎಷ್ಟಿದೆಯಪ್ಪ? 56,250. ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ? 2,10,000. ಇದನ್ನ ಎನ್ ಸಿ ಐ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರೀತೀವಿ. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್? ಇದರ ಹಿಂದೆ ಪ್ರಾಬ್ಲಮ್ಗೆ 7 ಮಾರ್ಕ್ಸ್ ಇದಕ್ಕೆ.
ಇದಕ್ಕೆ 6 ಮಾರ್ಕ್ಸ್ ಟೋಟಲ್ ಎಷ್ಟು ಆಯ್ತು 13 ಮಾರ್ಕ್ಸ್ ಆಯ್ತು ಓಕೆನಾ ಇನ್ನೂ ಒಂದು ಕ್ವೆಶ್ಚನ್ ಇದೆ ಅದಕ್ಕೆ ಒಂದು 7 ಮಾರ್ಕ್ಸ್ ಟೋಟಲ್ 20 ಮಾರ್ಕ್ಸ್ ಎಷ್ಟು 2019 ಅಲ್ಲಿ 20 ಮಾರ್ಕ್ಸ್ ಜಸ್ಟ್ ಒಂದು ಚಾಪ್ಟರ್ ಪಾಸ್ ಆಗೋಕೆ ಏನು ಇಸ್ಬೇಕು 5 ಮಾರ್ಕ್ಸ್ ಅಷ್ಟೇ ಬರ್ಕೊಳ್ಳಿ ಕ್ವೆಶ್ಚನ್ಸ್ ಇದೆ